ಹೇಳ್ತಿದ್ರು. ಸುಳ್ಳೆ 100 ಸಾರಿ ಹೇಳಿದ್ರೆ ಸತ್ಯ ಆಗುತ್ತೆ. ಇದನ್ನು ನಮ್ಮ ಕೈಗಿಟ್ಟಕ್ಕಂಥವ್ರು ಮಾಡ್ತಿದ್ದಾರೆ. ಹೇಳಿ, ನೀವು ಕೇಳಿ. ಯಾರಿಗೆ? ಕಾಂಗ್ರೆಸ್. ಹೇಗೆ ರಾಜ್ಯಕ್ಕೆ ಬಂದಿದ್ದಾರೆ ಬಿಜೆಪಿ ಅವರು? ಮೋದಿಯವರು ಕಂಡ್ರೆ ಕಾಂಗ್ರೆಸ್ಗೆ ಭಯ ಆಗಿದೆ. ನನ್ ಕಂಡ್ರೆ ಭಯ ಅವ್ರಿಗೆ, ನಮ್ಗೆ ಭಯ ಇಲ್ಲ. ಮೋದಿ ಈ ದೇಶದ ಪ್ರಧಾನಿ ಅಂತ ಅನ್ನೋದು ಗೌರವ ಇಲ್ಲ. ಬಟ್ ಅವ್ರು ಕಂಡ್ರೆ ಭಯ ಯಾಕೆ ಬರ್ತಾರೆ? ನಮಗೆ ಅವರು ಒಬ್ಬರು ಬಿಜೆಪಿ ಪಕ್ಷದವರು, ದೇಶದ ಪ್ರಧಾನಿ ಆಗಿರೋದು ಬೇರೆ, ಬಿಜೆಪಿ ಪಕ್ಷದ ನಾಯಕರು. ಅವ್ರು ಬಂದು ಭಾಷಣ ಮಾಡುತ್ತೆ ಭಯ ಆಗ್ಬಿಡ್ತದ? ಅವ್ರಿಗೆ ಯಾಕೆ ಅಂತಂದ್ರೆ ಆರ್ ಎಸ್ ಎಸ್ ಎಲ್ಲ ಟೀಕೆ ಮಾಡಿ ಭಯ ಸತ್ಯ ಹೇಳ್ತಾರೆ. ಅವರು ಭಾಷಣ ಮಾಡ್ತಾರೆ ಸೋತ್ಬಿಟ್ರ ಅಲ್ಲೇ? ಸರಿಯಪ್ಪ, ಅವ್ರು ಭಾಷಣ ಮಾಡ್ಬಿಟ್ಟ ತಕ್ಷಣ ಸೋತ್ಬಿಟ್ರ? ಏನ ನರೇಂದ್ರ ಮೋದಿ ಅನೇಕ ಕಡೆಗಳಲ್ಲಿ ಭಾಷಣ ಮಾಡಿ ಸೋತ್ಬಿಟ್ಟವ್ರಲ್ಲ? ಏನು ಅನೇಕ ರಾಜ್ಯಗಳಲ್ಲಿ ಸೋತಿಲ್ವೇನ್ರಿ? ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರಲ್ಲಪ್ಪ, ತಮಿಳ್ನಾಡಿಗೆ ಹೋಗಿ ಭಾಷಣ ಮಾಡಿದರು, ಕೇರಳಕ್ಕೆ ಹೋಗಿ ಭಾಷಣ ಮಾಡಿದರು, ಏನಾಯ್ತು ಅಲ್ಲಿ? ಈಗ ಇತ್ತೀಚೆಗೆ ಹಿಮಾಚಲ ಪ್ರದೇಶದಲ್ಲಿ ಹೋಗಿ ಭಾಷಣ ಮಾಡಿದರು, ಏನಾಯ್ತು ಅಲ್ಲಿ? ಏನು ನರೇಂದ್ರ ಮೋದಿ ಅವರು ಭಾಷಣ ಮಾಡಿಬಿಟ್ಟ ತಕ್ಷಣ ಎಲೆಕ್ಷನ್ ಗೆದ್ದು ಪಂಜಾಬ್ನಲ್ಲಿ ಏನಾಯಿತು? ಹಾಂ, ಅಲ್ಲೂ ಹೋಗಿ ಭಾಷಣ ಮಾಡಿದ್ರಲ್ಲಪ್ಪ. ನಮ್ಮ ಜನ ತೀರ್ಮಾನ ಮಾಡಿದ್ರು, ನಾವು ಹೇಳ್ತೀವಿ, ನಾವು ಹೇಳೋದು ಸರಿನೋ ಇಲ್ಲೋ ಅಂತ ಜನ ಮಾಡೋರು ಯಾರು ತೀರ್ಮಾನ ಮಾಡೋದು? ಯಾರು ಸುಳ್ಳು ಹೇಳಿದ್ರು ನಂಬ್ಕೊಂಬಿಡ್ತಾರೆ ಜನ? ನರೇಂದ್ರ ಮೋದಿ ಅಂತ ಸುಳ್ಳು ಹೇಳಿದ್ರು ನಂಬ್ಕೊಂಬಿಡ್ತಾರೆ? ಇದು ದಿಸ್ ಈಸ್ ದಿ ಟ್ರೂತ್, ಯಾಕಂದ್ರೆ ನೀವು ವೆರಿಫೈ ಮಾಡಿ. ಲ್ಯಾಂಡ್ ಕಾಂಪ್ಲೆಕ್ಸ್ ತಿದ್ದುಪಡಿ ಮಾಡ್ಬೋದು ಯಾರು? ರೆವಿನ್ಯೂ ಗ್ರಾಮಗಳು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ಯಾರು? ಫಾರೆಸ್ಟ್ ಆಕ್ಟ್ ತಿದ್ದುಪಡಿ ಮಾಡಿದವರು ಯಾರು? ಇವೆಲ್ಲ ವೆರಿಫೈ ಮಾಡಿ. ಅವ್ರು ಹೇಳಿದ ತಕ್ಷಣ ನರೇಂದ್ರ ಮೋದಿ ಅವ್ರು ಬಂದವ್ರೆ ಏನು ಮಾಯಾ ಮಂತ್ರ ಮಾಡಿಬಿಟ್ಟಾರ ನರೇಂದ್ರ ಮೋದಿ ಅವರು? ಜನ ತೀರ್ಮಾನ ಮಾಡೋದು. ಅಲ್ಪಸಂಖ್ಯಾತರ ಬಗ್ಗೆ ಸರ್, ಈ ಕಡೆ ಈ ಕಡೆ ಸರ್, ಈ ಕಡೆ ಸರ್, ಸರ್ ಈ ಕಡೆ ಸರ್, ಸರ್ ಈ ಸೈಡ್ ಸರ್,